ಆಹಾರ ಇಲಾಖೆಯ ಸಚಿವ ಉಮೇಶ್ ಕತ್ತಿ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿರುತ್ತಾರೆ. ಈ ಸಭೆಯನ್ನು ಹುಕ್ಕೇರಿ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ಸಭೆಯನ್ನು ನಡೆಸಲಾಗಿದ್ದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳು ಜಲಜೀವನ ಮಿಷನ್ ಕಾಮಗಾರಿ ಕಳಪೆ ಕಾಮಗಾರಿ ಗ್ರಾಮದಲ್ಲಿ ಆಗುವುದನ್ನು ನಿಲ್ಲಿಸಬೇಕೆಂದು ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳಾದ ವಿಜಯ್ ಮಿಶ್ರಕೋಟಿ ಹಾಗೂ ಬಿಡಿ ನಾಯಕವಾಡಿ ಅವರನ್ನು ತುಂಬಾ ಗಂಭೀರವಾಗಿ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗಳಿಗೆ ನೀರು ಪೂರೈಕೆ ಬಗ್ಗೆ ದೂರು ನೀಡುತ್ತಿದ್ದು ಅಷ್ಟೇ ಅಲ್ಲದೆ ಇದನ್ನು ನೀವು ಪರಿಶೀಲನೆ ಮಾಡಬೇಕು. ಇನ್ನು ಮುಂದೆ ತಪ್ಪಿದ್ದಲ್ಲಿ ನಿಮ್ಮ ಮನೆಗೆ ಕಳುಹಿಸುವುದು ಖಂಡಿತ, ಎಚ್ಚರವಿರಿ. ಇನ್ನು ಮುಂದೆ ಆಗದ ಹಾಗೆ ನೋಡಿಕೊಳ್ಳಿ ಎಂದು ಸಚಿವ ಉಮೇಶ್ ಕತ್ತಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಭೆಯಲ್ಲಿ ತಹಸೀಲ್ದಾರ್ ಡಿಎಚ್ ಹುಗಾರ್, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಸಿದ್ನಾಳ್, ಡಾಕ್ಟರ್ ಉಮಾ ಸಾಲಿಗೌಡರ್ ಆಡಳಿತ ಅಧಿಕಾರಿ ತಾಲೂಕು ಪಂಚಾಯತ್ ಮತ್ತು ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಈ ಸಲ ಇಪ್ಪತ್ತು ಇಪ್ಪತ್ತೊಂದು ಮೂರು ನೂರ ಐವತ್ಮೂರು ಅಷ್ಟು ತಗೊಂಡು ಸರ್ ವರ್ಕ್ ಚಲೋ ಐತೆ ಸರ್. ಅದ್ರಾಗ ವೇಸ್ಟ್ ತಗೊಂಡು ಸರ್ ಹೊಸ ಪೈಪ್ಲೈನ್ ಅವ್ರದ್ದು 10% ಕಾಂಟ್ರಿಬ್ಯೂಷನ್ 8,86,000 ಈ ಚೇರ್ಮನ್ ಕೊಡೋದು
ಕೇಸ್ ಇತ್ತು ಸರ್ 4 ಲಕ್ಷ 4 ಲಕ್ಷ ಎಷ್ಟು ಇದೆ ಸರ್ 2 ಲಕ್ಷ 51 ಸರ್ ಎರಡು ಮಾರ್ಗೇ ಮೇಲೆ ನಿಮ್ಮ ಜೀವನ ತೆಗೆದು ಅಲ್ಲ ಚಾಲ್ತಿ ಅಂತ ಹೇಳಿದ್ರು ಟೋಟಲ್ ಬಾಕಿ ಟ್ಯಾಕ್ಸ್ ಚಾಲ್ತಿ ಸರ್ पेट्रोल कनेक्शन सर वेस्ट जगह नीटन सर तोर्सार अद्वान वेस्ट ईव सवर ईस्ट आलरे वन लक्षद्री ईव सवर इन सवि ನಿನ್ನ ಜಾಗ ಕೊಟ್ಟರೆ ಅದೊಂದು ಮಾಡಬೇಕು ಸರ್ ಈ ಗೀಳಾಗ ಅದ ನಮ್ಮ ಕೂಡ ಚಾಲೋ ಐತೆ ಸರ್ ಕೂಡ ಟ್ಯಾಕ್ಸ್ ಮಾಡಲ್ಲ ಹಾಂ ಸರ್ ನೀರು ಅವರಿಗೆ ಸರ್ ನೀರು ಬರಲ್ಲದನ್ನು ಬೋರ್ವೆಲ್ಸಿ ಕಂಡುಕೊಳ್ಳಲು ಓಯ್ ಟೆಂಡರ್ ಟೆಂಡರ್ ಆಗಿ ಸರ್ ಜಾಗ ಸಮಸ್ಯೆ ಆಗಿದೆ ಮಾಡಿದ್ರೆ ಅವರೇ ಸರ್ ನಿನ್ನ ಕೂಡ ಎಲ್ಲಾ ಕಡೆ ಹೋಗಬಾರದು ಪ್ರೆಸಿಡೆಂಟ್ ಕಡೆ ಹೋಗಿ ಕೈಟ್ ನಾ ಕೈಟ್ ಸರ್ ಅವರೋಜನ್ ಮಾಡಿ ಕೂಡ ಕೇಳಿದ್ರೆ ಅವರು ಈ ರೇಟ್ ಮಾಡಿ ಕೊಡುಬಿಡಗ